ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕೇವಲ 10 ನಿಮಿಷದಲ್ಲಿ ಮುಳ್ಳು ಸೌತೆಯಿಂದ ಪಲ್ಯ ರೆಸಿಪಿಯನ್ನು ರೆಡಿ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇದು ನಾವು ಬೆಳೆಸಿದ ಮುಳ್ಳು ಸೌತೆಯ ಬಳ್ಳಿ. ನೋಡಲಿಕ್ಕೆ ಈ ರೀತಿಯಾಗಿರ್ತದೆ, ಹೂವೆಲ್ಲ ಹೋಗಿ ಮುಳ್ಳು ಸೌತೆ ಬಳ್ಳಿ ನೋಡಲಿಕ್ಕೆ ಇಷ್ಟು ತುಂಬ ಚೆನ್ನಾಗಿರ್ತದೆ. ನಾವು ತೋಟದ ಮಧ್ಯೆ ತರಕಾರಿಗಳನ್ನೆಲ್ಲ ಮಿಶ್ರ ಬೆಳೆಯಾಗಿ ಬೆಳಿತೇವೆ. ನೋಡಿ ಫ್ರೆಂಡ್ಸ್, ಈ ಎಳತ್ತು ಮುಳ್ಳು ಸೌತೆಯನ್ನು ಕೊಯ್ದು ಪಲ್ಯ ರೆಸಿಪಿಯನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಮುಳ್ಳು ಸೌತೆ, ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ ಇದೆಲ್ಲವನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನಾನು ಮುಳ್ಳು ಸೌತೆಯ ಪೀಸನ್ನು ಇಷ್ಟು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಗ್ಯಾಸ್ ಒಲೆಯನ್ನು ಒರೆಸಿ ನಾನಿಲ್ಲಿ ಮಣ್ಣಿನ ಪಾತ್ರೆಯನ್ನು ಇಡ್ತಾ ಇದ್ದೇನೆ. ಯಾವ ಪಾತ್ರೆ ಬೇಕಿದ್ದರೂ ಯೂಸ್ ಮಾಡಿಕೊಳ್ಬೋದು. 1 3 ಚಮಚ ಕೊಬ್ಬರಿ ಎಣ್ಣೆ, ನೀವು ಮನೆಯಲ್ಲಿ ಯೂಸ್ ಮಾಡಿದ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡಿಕೊಳ್ಳಿ. 1 4 5 ಜಜ್ಜಿದ ಬೆಳ್ಳುಳ್ಳಿ ಹೆಸಳು, ನಾನಿಲ್ಲಿ 1 ಚಮಚ ಸಾಸಿವೆ, 2 ಚಮಚ ಉದ್ದಿನ ಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲವನ್ನು ಒಟ್ಟಿಗೆ ಹಾಕಿಕೊಳ್ತಾ ಇದ್ದೇನೆ. ಸಾಸಿವೆ ಚಟಪಟ ಸಡಿಯುವ ತನಕ ಈ ರೀತಿ ಫ್ರೈ ಮಾಡಿಕೊಳ್ಬೇಕು. ಸಾಸಿವೆ ಚಟಪಟ ಅಂತ ಸಿಡಿತಾ ಉಂಟು. ಈಗ ಇದಕ್ಕೆ ನಾನು ಕಟ್ ಮಾಡಿಟ್ಟ 1 ಟೊಮೆಟೊ ಮತ್ತು 1 ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಕಟ್ ಮಾಡಿಟ್ಟ 1 ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ತಾ ಇದ್ದೇನೆ. ನಿಮಗೆ ಹಸಿಮೆಣಸಿನಕಾಯಿ ಇಷ್ಟ ಆದರೆ ಸ್ವಲ್ಪ ಜಾಸ್ತಿನೇ ಹಾಕಿಕೊಳ್ಬೋದು, 1 3 ಪ್ರಮಾಣದಲ್ಲಿ ಹಾಕಿಕೊಳ್ಬೋದು. ಈಗ ಇದನ್ನು ಸ್ವಲ್ಪ ಹೊತ್ತು ಬಾಡಿಸಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಹೊತ್ತು ಬಾಡಿಸಿಕೊಂಡಾಯಿತು. ಈಗ ಇದಕ್ಕೆ ನಾನು ಕಟ್ ಮಾಡಿಟ್ಟ ಸೌತೆಕಾಯಿಯನ್ನು ಹಾಕಿಕೊಳ್ತಾ ಇದ್ದೇನೆ. ನಾನು ಸಿಪ್ಪೆ ಸಮೇತ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸಿಪ್ಪೆ ಬೇಕಿದ್ದರೆ ಹಾಕ್ಕೊಳ್ಬೋದು, ಬೇಡದಿದ್ದರೆ ರಿಮೂವ್ ಮಾಡ್ಬೋದು. ಸಿಪ್ಪೆ ಸಮೇತ ಯೂಸ್ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಳತ್ತು ಸೌತೆಕಾಯಿ ಈ ರೀತಿ ಪಲ್ಯ ಮಾಡೋದ್ರಿಂದ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರ್ತದೆ, ಟೇಸ್ಟು ಒಳ್ಳೆಯದಿರ್ತದೆ. ಬೆಳೆದದ್ದು ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ನಾನು 1/4 ಚಮಚ ಅರಶಿನ ಹುಡಿ, 1 ಚಮಚ ಕೆಂಪು ಮೆಣಸಿನ ಹುಡಿ, ನಾನು ಮೊದಲೇ ರೆಡಿ ಮಾಡಿಟ್ಟ ಸಾಂಬಾರು ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ರುಚಿಗೆ ಸ್ವಲ್ಪ ಉಪ್ಪು, ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೇನೆ. ಹುಡಿಪ್ಪು ಬೇಕಿದ್ರೆ ಹುಡಿಪ್ಪು ಯೂಸ್ ಮಾಡಿಕೊಳ್ಬೋದು. ಟೇಸ್ಟಿಗೋಸ್ಕರ ಒಂಚೂರು ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನು ಒಂದು ಮುಚ್ಚಳ 5 ನಿಮಿಷ ಬೇಯಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ 5 ನಿಮಿಷ ಬೇಯಿಸ್ಕೊಳ್ಬೇಕು. ನಾನು ಇದಕ್ಕೆ ಒಂಚೂರು ನೀರನ್ನು ಹಾಕಿರಲಿಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹಾಕಿದ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಫ್ರೆಂಡ್ಸ್, ನಾನು ಬೇಯಿಸಲಿಕ್ಕೆ ಇಡುವಾಗ ಒಂಚೂರು ನೀರನ್ನು ಹಾಕಿರಲಿಲ್ಲ. ನೋಡಿ, ಇಷ್ಟೊಂದು ನೀರು ಬಿಟ್ಕೊಂಡು ಬಂದಿದೆ. ನೀವು ಸೌತೆಕಾಯಿ ಮನೆಗೆ ತಂದು 2 3 ದಿನ ಆಗಿದರೆ ಬೇಯಿಸುವಾಗ ಒಂಚೂರು ನೀರನ್ನು ಹಾಕಿಕೊಳ್ಳಿ. 1/4 ಕಪ್ ನೀರನ್ನು ಹಾಕಿಕೊಳ್ಳಿ. ಈಗ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಕಾಯಿತುರಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನೊಂದು 5 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ. 1/4 ಕಪ್ ಕಾಯಿತುರಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇವಾಗ ನಾನು ಮಧ್ಯಮ ಉರಿಯಲ್ಲಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ. ಇವಾಗ 5 ನಿಮಿಷ ಆಯಿತು. ಈಗ ಕಾಯಿತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕಾಯಿತುರಿ ಇಷ್ಟ ಇಲ್ಲದೇ ಇದ್ದವರು ಸ್ಕಿಪ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಮುಳ್ಳು ಸೌತೆಕಾಯಿಯ ಪಲ್ಯ ರೆಡಿ ಆಯಿತು. ಫ್ರೆಂಡ್ಸ್, ನೀವು ಸಹ ಟ್ರೈ ಮಾಡಿ. ಈ ರೆಸಿಪಿ ನೋಡಿ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯದಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.